ಲೋಕಸಭಾ ಚುನಾವಣೆಯಲ್ಲಿ ಕೇರಳ ವಾಯ್ನಾಡು ಮತ್ತು ರಾಯ್ಬರೇಲಿ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿರುವಂತಹ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಎನ್ನುವಂತಹ ಸಂದಿಗ್ಧತೆಗೆ ಸಿಲುಕೊಂಡಿದ್ದಾರೆ ನಿಯಮಗಳ ಪ್ರಕಾರ ಎರಡು ಸ್ಥಾನಗಳಿಂದ ಆಯ್ಕೆಯಾದ ಸಂಸದರು ಹದಿನಾಲ್ಕು ದಿನಗಳಲ್ಲಿ ಒಂದು ಸ್ಥಾನವನ್ನ ಬಿಡಬೇಕು ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟಣೆಯಾಗಿದ್ದು ಜೂನ್ ಹದಿನೆಂಟರ ಒಳಗೆ ರಾಹುಲ್ ಅವರು ರಾಯಬರೇಲಿ ಅಥವಾ ವಾಯನಾಡು ಲೋಕಸಭಾ ಕ್ಷೇತ್ರದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಬೇಕು ರಾಹುಲ್ ಗಾಂಧಿ ಅವರು ಯಾವ ಕ್ಷೇತ್ರವನ್ನ ಉಳಿಸಿಕೊಳ್ಳುತ್ತಾರೆ ಎನ್ನುವ ಬಗ್ಗೆ ತೀವ್ರ ಕುತೂಹಲ ಮೂಡಿದ ರಾಹುಲ್ ಇನ್ನು ಯಾವುದೇ ಕ್ಷೇತ್ರಕ್ಕೂ ರಾಜೀನಾಮೆಯನ್ನ ನೀಡಿಲ್ಲ ಆದರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಇಂದು ಸಂಜೆ ಕಾಂಗ್ರೆಸ್ನ ಮಹತ್ವದ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭಾಗವಹಿಸಲಿದ್ದಾರೆ ಯುಪಿ ಕಾಂಗ್ರೆಸ್ನ ಉಸ್ತುವಾರಿ ಅವಿನಾಶ್ ಪಾಂಡೆ ಅವರು ರಾಹುಲ್ ಗಾಂಧಿ ರಾಯಬರೇಲಿ ಯನ್ನ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ರಾಹುಲ್ ಗಾಂಧಿ ಅವರು ಮೊದಲ ಬಾರಿಗೆ ವಾಯ್ನಾಡಿಗೆ ಭೇಟಿಯನ್ನ ನೀಡಿದಾಗ ಎರಡು ಸ್ಥಾನಗಳಲ್ಲಿ ಒಂದನ್ನ ಆಯ್ಕೆ ಮಾಡುವ ಸಂದಿಗ್ಧತೆಯಲ್ಲಿ ಇದ್ದೇನೆ ಅಂತ ಹೇಳಿಕೊಂಡಿದ್ರು ಈಗ ಎರಡು ಸ್ಥಾನಗಳಿಂದ ಆಯ್ಕೆಯಾದ ಸದಸ್ಯರು ನಿಗದಿತ ಹದಿನಾಲ್ಕು ದಿನಗಳ ಒಳಗೆ ಒಂದು ಸ್ಥಾನದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡದೆ ಹೋದ್ರೆ ಏನಾಗುತ್ತದೆ ಎನ್ನುವಂತಹ ಪ್ರಶ್ನೆ ಇದೆ ನಿಯಮಗಳ ಪ್ರಕಾರ ಹದಿನಾಲ್ಕು ದಿನದೊಳಗೆ ಸದಸ್ಯರು ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡದೆ ಹೋದ್ರೆ ಎರಡು ಸ್ಥಾನಗಳಿಂದ ಅವರ ಆಯ್ಕೆಯನ್ನ ರದ್ದುಗೊಳಿಸಲಾಗುತ್ತೆ ಮತ್ತು ಎರಡು ಸ್ಥಾನಗಳನ್ನ ಖಾಲಿ ಅಂತ ಪರಿಗಣನೆ ಮಾಡಲಾಗುತ್ತೆ ರಾಹುಲ್ ನಿರ್ಧಾರಕ್ಕೆ ಈಗ ಒಂದು ದಿನ ಬಾಕಿ ಇದೆ ರಾಹುಲ್ ಯಾವ ಕ್ಷೇತ್ರವನ್ನ ಬಿಟ್ಟುಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ